ಸಾರ್ವಜನಿಕ ನಿಗಮದಲ್ಲಿ ನಡೆದಿರುವಂತಹ ಹಗರಣ, ಇದರಲ್ಲಿ ಸಂಪೂರ್ಣವಾದಂತಹ ಸರ್ಕಾರದ ಇನ್ವಾಲ್ವ್ಮೆಂಟ್, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ, ಇದರೊಳಗೆ ಎಲ್ಲರೂ ಇನ್ವಾಲ್ವ್ ಇದ್ದಾರೆ. ಇವತ್ತಿನ ತನಕ ಸರ್ಕಾರ, ನಿಗಮದ ಅಧಿಕಾರಿಗಳು, ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟ್ಗೆ ಆಯಿತು, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು, ಆ ಅಕೌಂಟ್ನಿಂದ ಇಂಡಿವಿಜುವಲ್ ಇನ್ನೂ ನಿಗಮಕ್ಕೆ ಮತ್ತು ಆ ಸಮಾಜಕ್ಕೆ ಆ ಜಾತಿಗೆ ಸಂಬಂಧಿಸಿರಲಾರದಂಥ ಇಂಡಿವಿಜುವಲ್ಗಳಿಗೆ ದುಡ್ಡು ಹೇಗೆ, ಇದರ ಬಗ್ಗೆ ಯಾರು ಉತ್ತರ ಕೊಟ್ಟಿಲ್ಲ ಈಗ. ಹಾಗಾಗಿ ಇದು ಈ ದುಡ್ಡನ್ನು 100% ಚುನಾವಣೆಗೆ ಬಳಸಿಕೊಂಡಿದ್ದಾರೆ. ಚುನಾವಣೆಗೆ ಬಳಸಿಕೊಳ್ಳುವ ಸಂಬಂಧವೇ ಇದೆಲ್ಲವೂ ಡ್ರಾಮಾ ನಡೆದಿದೆ. ಅಕಸ್ಮಾತ್ ಆ ಅಧಿಕಾರಿ ಭಯಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅಂದರೆ ಎಲ್ಲವನ್ನು ಮುಚ್ಚಾಕ್ತಾಯಿದ್ರು. ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದರೆ, ದಪ್ಪ ಚರ್ಮದ ಸರ್ಕಾರ ಇದೆ ಅಂದರೆ, ಒಬ್ಬ ಮಂತ್ರಿ ಕೂಡ ಇನ್ನೂವರೆಗೆ ರಾಜೀನಾಮೆ ಕೊಟ್ಟಿಲ್ಲ. ಆ್ಯಕ್ಚುಲಿ ನನ್ನ ಆಗ್ರಹ, ನಮ್ಮ ಪಕ್ಷದ ಆಗ್ರಹ, ಆತ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ಬೇಕು. ಇದರಲ್ಲಿ ಮುಖ್ಯಮಂತ್ರಿಯಾಗಿ ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಎನ್ಕ್ವೈರಿ ಆಗ್ತದೆ. ಡೆಫಿನೆಟ್ಟಾಗಿ ಇದು ಯಾವುದೋ ಒಬ್ಬ ಮಂತ್ರಿ, ಒಬ್ಬ MLA ಅಥವಾ ಒಬ್ಬ ಅಧಿಕಾರಿಯಿಂದ ಆಗುವಂಥ 187 crore rupees 187 ಕ್ರೋರ್ಸ್ ಈ ದುಡ್ಡು ಹೋಗಿದೆ. ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಹೊರಗೆ ಬರಬೇಕಂದ್ರೆ, ಮೊದಲನೇದಾಗಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಆತನನ್ನು ಬಂಧಿಸಿ ವಿಚಾರಣೆ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಅಧಿಕಾರಿಗಳು, SIT ಇರಲಿ ಮತ್ತೊಂದು ಇರಲಿ, ಇವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರ ಅವ್ರದ್ದು ಅಧಿಕಾರದಲ್ಲಿದೆ. ಇದೊಂದು ಬಹುದೊಡ್ಡ ಹಗರಣ ಆಗಿರುವುದರಿಂದ ಇದನ್ನು CBIಗೆ ಒಪ್ಪಿಸ್ಬೇಕು. ಯಾಕಂದರೆ ಇದರಲ್ಲಿ ಯೂನಿಯನ್ ಬ್ಯಾಂಕಿನ ಕೆಲವು ಅಧಿಕಾರಿಗಳು ಇದ್ದಾರೆ ಎನ್ನುವಂಥದ್ದು ಈಗಾಗಲೇ ಮಾಧ್ಯಮದಲ್ಲಿ ತಮ್ಮೆಲ್ಲರ ಚಾನೆಲ್ಗಳಲ್ಲಿ ಸಹಿತ ಅದು ಬಂದಿದೆ. ಹಾಗಾಗಿ ಇದು ಸಂಪೂರ್ಣವಾದಂಥ ಪ್ಲ್ಯಾಂಡ್ ಸರ್ಕಾರಿ ದುಡ್ಡನ್ನು ಹೊಡೆದು ಚುನಾವಣೆ ಮಾಡಲಿಕ್ಕೆ ಮಾಡಿದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಒಂದು ರೀತಿಯಲ್ಲಿ ಷಡ್ಯಂತ್ರ ಪ್ಲ್ಯಾನ್. ಹಾಗಾಗಿ ಸರ್ಕಾರದ ಹಣವನ್ನು ಬಳಸಿಕೊಂಡು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಅದನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡಲು, ನಾನು ಹಿಂದೆ ಹೋದಾಗ ಕೆಲವು ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. 1,000 crore rupees ಸಂಗ್ರಹ ಆಗಿದೆ ಅಂತ ಒಂದು ಆರೋಪ ಬಂದಿತ್ತು. ಆವಾಗ ಒಂದು ನಾನು ಹೇಳಿದ್ದೆ ಇದು ತೆಲಂಗಾಣಕ್ಕೆ ಹೋಗ್ತಾ ಇದೆ ಅಂತೇಳಿ. ಆವಾಗ ಅನೇಕರು ಇದನ್ನು ನಾನು ಹೇಳಿಕೆಯನ್ನು ಖಂಡಿಸಿದ್ರು, ನಿಮ್ಗೆ ಗೊತ್ತದ. ಈಗ ಆರ್ಡರ್ ರೆಕಾರ್ಡ್ ಸಿಕ್ಕಿದೆ. ಹಾಗಾಗಿ ನಾಗೇಂದ್ರನ ಬಂಧಿಸಬೇಕು, ಆತನ ರಾಜೀನಾಮೆ ಪಡಿಬೇಕು, ಎಲ್ಲರನ್ನು ಮುಖ್ಯಮಂತ್ರಿಯಾದಾಗಿ ಎಲ್ಲರನ್ನು ಎನ್ಕ್ವೈರಿ ಮಾಡಬೇಕಂದ್ರೆ CBIಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲಾಂದರೆ ಈ ಭ್ರಷ್ಟಾಚಾರ ಇಲ್ಲಿ ಇರೋದಿಲ್ಲ ಮತ್ತು ಈ ನಡವಳಿಕೆಯನ್ನು ನಾನು ತೀವ್ರವಾಗಿ ಇವತ್ತು ಗುತ್ತಿಗೆದಾರನ ಆತ್ಮಹತ್ಯೆ ಮಾಡ್ಕೊಂಡು, ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂತಾನ, ಒಂದು ಕಡೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂತಾನ, ಏನಾಗ್ತಿದೆ ಸರ್ ಕಾಂಗ್ರೆಸ್ನಲ್ಲಿ ಅಂತ? ಕಾಂಗ್ರೆಸ್ ಪಾರ್ಟಿ 100% ಭ್ರಷ್ಟಾಚಾರದಲ್ಲಿ ತಪ್ಪಿದೆ. ಈ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಯಾವ ರೀತಿ ಇರೋ ಸಂತೋಷ್ ಅಂತೇಳಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅದೇ ರೀತಿನ ಆಗಿದೆ. ಅದು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ. ಇಲ್ಲಂತೂ ಎಲ್ಲ ಚೆಕ್ಗಳಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನು. ಇದಕ್ಕಿಂತ ಗಂಭೀರವಾದಂಥ ಪ್ರಕರಣ ಏನು ಬೇಕಿಲ್ಲ. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ನಗರವಾಲ ಪ್ರಕರಣ ಅಂತ ಆಗಿತ್ತು, ಅದು ಕೋರ್ಸಿದೆ. ಈಗ ರಾಜೀನಾಮೆ ಕೊಡಬೇಕಂತೆ ಸರ್ ನಾಗೇಂದ್ರ? ನಾಗೇಂದ್ರ ರಾಜೀನಾಮೆ ಕೊಟ್ಟು ಆತನನ್ನು ಬಂಧಿಸಬೇಕು. ಹಿ ಶುಡ್ ಬಿ ಅರೆಸ್ಟೆಡ್ ಹ್ಯಾಂಡ್ಸ್ ಫೋರ್ಸ್. ಇಲ್ಲಾಂದ್ರೆ ಎಲ್ಲ ಸಾಕ್ಷಿಗಳನ್ನು ಭಾಳ ಕಷ್ಟ ಇದೆ. ಯಾಕಂದ್ರೆ ಬ್ಯಾಂಕ್ ಮೂಲಕ ಎಲ್ಲ ವ್ಯವಹಾರ ಮಾಡಿದ್ದಾರೆ, ವಾಪಸ್ ದುಡ್ಡು ಯಾರೋ ಇಂಡಿವಿಜುವಲ್ ಹಾಕಿದ್ದಾರೆ. ಏನೇನು ಮಾಡಬೇಕು ಅದನ್ನು ಪ್ರಯತ್ನ ಮಾಡ್ತಾರೆ, ಆದರೆ ಅದು ಅಷ್ಟು ಈಸಿ ಇಲ್ಲ. ಯಾಕಂದರೆ ಬ್ಯಾಂಕಿನಿಂದ ಬ್ಯಾಂಕಿಗೆ ಹೋಗಿದೆ, ಅವರು ದುಡ್ಡು ಡ್ರಾ ಮಾಡಿದ್ದಾರೆ, ಆಮೇಲೆ ಮತ್ತೆ ಅವರು ದುಡ್ಡು ಹಾಕಿದ್ದಾರೆ, ಎಲ್ಲವೂ ಎಲ್ಲಾದರೂ ಸಿಗಲೇಬೇಕು. ಆದರೂ ಸಹಿತ ಬೆದರಿಸುವಂಥದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಆತನನ್ನು ಬಂಧಿಸಬೇಕು, ರಾಜೀನಾಮೆ ಪಡಿಬೇಕು ಮತ್ತು CBIದಂಥ ಒಂದು ಕೇಂದ್ರೀಯ ತನಿಖಾ ದಳ ಇದನ್ನು ಈ ಹಗರಣದ ತನಿಖೆಯನ್ನು ಮಾಡಿ. ಅಲ್ಲ ಸರ್, ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ, ಅವ್ರ ಸರ್ಕಾರವನ್ನು ಕೆಡುವಾಗ ಕೇರಳದಾಗ ನೀವು ಯಾಗ ಮಾಡಿಸ್ತಿದ್ದಾರೆ ಅಂತ. ನೋಡ್ರಿ, ನೀವು ಸರಿಯಾಗಿದ್ದರೆ ನಿಮಗೆ
ದೇವರು ಇರುವುದು ಆಶೀರ್ವಾದ ಮಾಡೋದಕ್ಕೆ, ಅನುಗ್ರಹ ಮಾಡೋದಕ್ಕೆ. ಯಾವುದೇ ಶಕ್ತಿಗಳು ಮತ್ತೊಬ್ಬರಿಗೆ ಕೆಡಕು ಮಾಡ್ರಿ ಅಂತ ಪೂಜೆ ಮಾಡಿದರೆ ನಾನು ಗೆಲ್ಲಿ ಅಂತ ನಾನು ಪೂಜೆ ಮಾಡಬಹುದು, ಆದರೆ ಮತ್ತೊಬ್ಬರು ಸೋಲಿ ಅಂತ ಪೂಜೆ ಮಾಡಿದರೆ ದೇವರು ಅದನ್ನು ಮಾನ್ಯ ಮಾಡೋದಿಲ್ಲ. ಅವ್ರು ಯಾಕಂದ್ರೆ ಗಾಬರಿ ಆಗಿದ್ದಾರೆ, ಅವರವ್ರ ಜಗಳ ಇದೆ ಅದಕ್ಕೆ ಗಾಬರಿ ಆಗಿದ್ದಾರೆ. ಸರ್, ಬಹುತೇಕ ಚುನಾವಣೆ ಮುಗೀತು, ಏನಾಗತ್ತೆ ಸರ್ ಇವತ್ತೆಲ್ಲ ಎಕ್ಸಿಟ್ ಪೋಲ್? ಎಕ್ಸಿಟ್ ಪೋಲ್ ಮತ್ತು ಆ್ಯಕ್ಚುಯಲ್ ರಿಸಲ್ಟ್ ಎರಡೂ ರೆಗ್ಯುಲೇಷನ್ ಬರ್ತೀವಿ ಅಂತ ಮುಂದೆ ಇರ್ತದೆ. ನಾವು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಲಿದ್ದೇವೆ. ಮೂರನೇ ಸತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ, ನಾನ್ ಕಾಂಗ್ರೆಸ್ ಒಬ್ಬ ನಾಯಕ ಮೂರನೇ ಸತ್ತೆ ಪ್ರಧಾನಮಂತ್ರಿಯಾಗಿ ಹೊಸ ಒಂದು ದಾಖಲೆಯನ್ನು ಬರೆಯಲಿದ್ದಾರೆ. ದಾಖಲೆ ವಿಜಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗೆಲ್ಲ ತಾವು ಅದಕ್ಕೆ ನಾನು ಹಲವಾರು ಒಳ್ಳೆ ಮಾರ್ಜಿನ್ ನಲ್ಲಿ ಹೋದ ಸರ್ತಿ ಅಂತ ಅದಕ್ಕಿಂತ ಬಹಳ ದೊಡ್ಡ ಮಾರ್ಜಿನ್ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.